ಅಲ್ಲಾದಿನನಿಗೆ ಒಂದು ದೀಪ ಸಿಕ್ತು. ಸಾಧಾರಣ ದೀಪ ಇದರ ಹಾಗೆ, ಆದರೆ ಜಾದುವಿನ ದೀಪ. ಅಲ್ಲಾದಿನ್ ದೀಪವನ್ನು ತೆಕ್ಕಿದಾಗ ಒಂದು ಜಿನ್ನು ಹೊರಬಂತು. ಬೇಕಾದ ಮೂರು ವಾರ ಕೇಳೋದಕ್ಕೆ ಹೇಳ್ತು. ಅಲ್ಲಾದಿನ ಮೊದಲ ವಾರ ತಾನು ಶಹಜಾದಾಗಿ ಮಹಲ್ನಲ್ಲಿ ವಾಸ ಮಾಡೋದಾಗಿತ್ತು. ನಾನು ಅದನ್ನೇ ಕೇಳ್ತೀನಿ. ಮೊದಲು ಆನೆ ಮೇಲೆ ಹತ್ತೀನಿ, ತುಂಬಾ ಸಿಹಿ ತಿಂದು ತಿಂತೀನಿ. ಮೀನಾ, ನೀನೇನ್ ಕೇಳ್ತಿ? ಯಾರಿಗೂ ರೋಗ ಬರಬಾರ್ದು ಅಂತ ಕೇಳ್ಕೊಳ್ತೀನಿ. ನಾವೆಲ್ಲ ಸಂತೋಷವಾಗಿರ್ಬೇಕು ಅಂತ ಬೇಡಿಕೆ ಪೂರೈಸಬಹುದು. ನಿಜನ ಅಜ್ಜಿ? ಪೂರೈಸಬಹುದು. ಏ ಅಜ್ಜಿ ಹೇಳಿ ಅಲ್ಲ, ಅಲ್ಲಾದಿನಿಗೆ ಮತ್ತೆ ಏನಾಯ್ತಂತ ಕೇಳಾಗಿದ್ರೆ, ಅಲ್ಲಾದಿನ ಹತ್ರ ಜಾದುನ ಕಂಬಳಿ ಕೂಡ ಇತ್ತು. ಅದು ವಿಶ್ವದಲ್ಲಿ ಎಲ್ಲಿ ಬೇಕಾದ್ರೂ ಹಾರ್ಕೊಂಡು ಹೋಗ್ತಿತ್ತು. ಹಾರ್ತಾ ಹಾರ್ತಾ ಒಳ್ಳೊಳ್ಳೆ ವಸ್ತುಗಳನ್ನ ನೋಡ್ತು. ನನ್ನ ಹತ್ರನೂ ಅಂತ ಒಂದು ಕಂಬಳಿ ಇದ್ದಿದ್ರೆ ನಾವು ಏನೇನ್ ಮಾಡಬಹುದಾಗಿತ್ತಲ್ವಾ? ಸರಿ, ಹೋಗಿ ನಿದ್ದೆ ಮಾಡು, ಮತ್ತಿನ ಕತೆ ನಾಳೆ ಹೇಳ್ತೀನಿ. ಮೀನಾ, ಇಲ್ಲಾಂ ಜಾದುವಿನದು ಆಗಲ್ವಾ? ನಂಗೆ ಜಿನ್ನನ್ನು ಭೇಟಿ ಮಾಡ್ಬೇಕು. ಅರೆ ಹಾ, ನಾವು ನಮ್ ಚಾಪೆನ ಒಂದು ಜಾದು ಕಂಬಳಿ ಮಾಡೋಣ, ಆಮೇಲೆ ವಿಶ್ವದ ತಿರುಗಾಟ ಮಾಡೋಣ. ಆದ್ರೆ ಇದೆಲ್ಲ ಕನಸಲ್ಲೇ ಆಗೋದು. ರಾಜು, ಈ ರೋಗ ಹಿಡಿದ ಮಕ್ಕಳನ್ನು ನೋಡು ನೋಡು. ನಮ್ಗೆ ಸ್ಕೂಲ್ ಕೇಳಿದ್ರಲ್ಲ, ಆಗಿರೋ ಮಕ್ಕಳು. ಈ ಚಿಕ್ಕ ಮಗುವಿಗೆ ಅತಿವೃದ್ಧಿಯಾಗಿದೆ. ನೀರಿನ ಬಳಿ ಕೊಟ್ಟ ಕ್ಷೀ, ಅದರಲ್ಲಿ ಎಷ್ಟೊಂದು ಕೀಟಾಣುಗಳಿವೆ ನೋಡು. ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಇವೆಲ್ಲ ಜನರಿಗೆ ರೋಗ ತರ್ತಾವೆ. ಈಗ ನೋಡು, ಜಾದುವಿಂದಾಗಿ ಈ ಕೀಟಾಣುಗಳು ನಮ್ಗೆ ಕಾಣ್ತಾವೆ. ಕೊಳಕಾದ ಬಣ್ಣ ನೋಡಿದರೆ ತಿಳಿತದೆ ಈ ರೋಗಾಣುಗಳು ನೀರಿನಲ್ಲಿ ಸೇರ್ಕೊಂಡಿವೆ ಅಂತ. ಅಯ್ಯಯ್ಯೋ, ಈ ಚಿಕ್ಕ ಮಕ್ಕಳು ಕೊಳಕು ನೀರಲ್ಲೇ ಸ್ನಾನ ಮಾಡ್ತಾರೆ, ಹಲ್ಲುಚ್ಚುತ್ತಾರೆ. ಛೀ, ಆ ಹೆಂಗಸು ಪಾತ್ರೆ ತೊಳಿತಾಳೆ. ಈ ಕೊಳಕು ನೀರು ಅವರ ಹೊಟ್ಟೆಗೆ ಹೋಯ್ತು ಅಂದ್ರೆ ಎಲ್ರಿಗೂ ರೋಗ ಬರ್ತದೆ. ಅಯ್ಯೋ, ಆ ಹುಡುಗಿ ಅದೇ ನೀರನ್ನ ತುಂಬಿಕೊಂಡು ಮನೆಗೆ ಹೋಗ್ತಾಳೆ. ಆದ್ರೆ ಅವರು ಈ ನೀರನ್ನು ಕುಡಿಬಾರ್ದು, ಭೇದಿ ಶುರು ಆದೀತು. ನೀರು ಕೊಳಕಿದೆ ಅಂತ ತಿಳಿದಿಲ್ಲ, ಯಾಕಂದ್ರೆ ಕೊಳಕಾಗಿರೋದು ಕಾಣಿಸುತ್ತಿಲ್ಲಲ್ಲ. ಅರೆ, ಅವರ ಮನೆಯವರೆಲ್ಲ ಅದೇ ನೀರನ್ನು ಕುಡಿತಾರೆ. ಉಫ್, ಅದಕ್ಕೆ ಇಲ್ಲಿ ಬಹಳ ಜನರ ಆರೋಗ್ಯ ಸರಿ ಇಲ್ಲ. ನಾವೇನಾದ್ರೂ ಮಾಡ್ಬೇಕು. ಸರಿ ರಾಜು, ನಿನ್ನ ಜಾದು ದೀಪ ತೆಗಿ. ಜಾದು ದೀಪ ನಾನು, ಈ ದೀಪದ ಜೀ. ಹೇಳಿ, ನಿಮಗಾಗಿ ನಾನೇನು ಮಾಡ್ಲಿ ಒಡೆಯ? ನಾನು ಏನು ಕೇಳಬಹುದಾ? ಖಂಡಿತ, ನಿಮ್ಮ ಮೂರು ಬೇಡಿಕೆಗಳನ್ನ ಈಡೇರಿಸ್ತೀನಿ. ಸರಿ ಜಿನ್. ಎಲ್ಲರೂ ಶೌಚಾಲಯ ಬಳಸಬೇಕು ಅಂತ ನಾನು ಬಯಸ್ತೀನಿ. ಶೌಚಾಲಯ ಬೇರೆನಾದ್ರೂ ಕೇಳಿ. ಮುತ್ತು, ರತ್ನ, ಚಿನ್ನ, ಆನೆ ಅಥವಾ ಸಿಹಿ ತಿಂಡಿ? ಇಲ್ಲ ಇಲ್ಲ, ಶೌಚಾಲಯ ಅತಿ ಅಗತ್ಯ. ಇದರಿಂದ ಜನರ ಜೀವ ಉಳಿತದೆ. ಸರಿ, ನಿಮ್ಮ ಇಷ್ಟ. ನೀವು ಹೇಳಿದ್ರಿ, ನಾನು ಒಪ್ಪಿದೆ. ಸ್ವಲ್ಪ ಕೇಳಿ ಹೋಯು, ಈ ಕಡೆ ಹೋಯು. ದಯವಿಟ್ಟು ಶೌಚಾಲಯ ಬಳಸಿ.
ನಿಮ್ಮ ಎರಡನೇ ಬೇಡಿಕೆ ಏನು ನನ್ನೊಡೆಯ? ಎಲ್ಲರೂ ಕೂಡ ಸ್ವಚ್ಛ ಸುರಕ್ಷಿತ ನೀರನ್ನೇ ಬಳಸಬೇಕು. ನೀರು ರತ್ನ ಯಾಗಬೇಡ, ಬಡವೆ ಸಿಂಹ ನವಿಲು. ಇಲ್ಲ ಇಲ್ಲ ಜಿನ್, ಸ್ವಚ್ಛ ನೀರು ಎಲ್ಲಕ್ಕಿಂತ ಅಮೂಲ್ಯವಾಗಿದೆ. ನಿಮ್ಮ ಆಜ್ಞೆಯಂತೆ ಆಗಲಿ, ನೀವು ಹೇಳಿದ್ರಿ ನಾನು ಪಾಲಿಸಿದೆ. ನೋಡಿ ನಿಮ್ಮಲ್ಲಿ ನಾನೇನೋ ಹೇಳಬೇಕು. ಸ್ವಚ್ಛ ನೀರನ್ನೇ ಸದಾ ಬಳಸಿ. ಸೋದರ ಸೋದರಿಯರೇ ಇಲ್ಲಿ ಬನ್ನಿ, ಇಲ್ಲಿ. ಮಗುವನ್ನ ತೊಳೆದು ಅಮ್ಮ ಕೈ ತೊಳ್ಕೊಳ್ಳೋದಕ್ಕೆ ಮರ್ತ್ಬಿಟ್ಲು. ರೋಗಾಣುಗಳು ಅವಳ ಕೈಯಿಂದ ಆಹಾರ ಪದಾರ್ಥಗಳಿಗೆ ಅನ್ಕೊಳ್ತಾವೆ. ಮನೆಯಲ್ಲಿ ಎಲ್ರಿಗೂ ಭೇದಿ ಆಗ್ತದೆ. ನನ್ನ ಒಡೆಯ, ನಿಮ್ಮ ಮೂರನೇ ಮತ್ತು ಕೊನೆಯ ಬೇಡಿಕೆ ಹೇಳಿ. ಈ ಬಾರಿ ಮಜಾವಾದ್ಯನಾದ್ರೂ ಕೇಳಿ. ಮೀನಾ, ಸಿನಿಮಾದ ಹೀರೋಯಿನ್ ಆಗ್ತೀಯಾ? ಓ ಚಿನ್, ನಾನು ಅದಕ್ಕಿಂತಲೂ ದೊಡ್ಡದನ್ನು ಕೇಳ್ತೀನಿ. ಎಲ್ರೂ ತಮ್ ತಮ್ ಕೈಗಳನ್ನ ಸಾಬೂನ್ ಅಥವಾ ಬೂದಿಯಿಂದ ತೊಳ್ಕೋಬೇಕು. ಹಾಗೇನು? ಹೌದು, ಹಾಗೇ ಆಗ್ಬೇಕು. ಅಕ್ಕ ಅವರೇ, ನಿಮ್ ಕೈಗಳನ್ನ ಸಾಬೂನಿಂದ ತೊಳೀರಿ. ಸಾಬೂನ್ ಇಲ್ಲಾಂದ್ರೆ ಬೂದಿಯಿಂದ ತೊಳೀರಿ. ಕೇಳ್ರಣ್ಣ, ಸಾಬೂನಿಂದ ಕೈ ತೊಳ್ಕೊಳ್ಳೋದಕ್ಕೆ ಮರೆತು ಹೋಯ್ತೇನು? ಈಗ ಎಲ್ರೂ ಆರೋಗ್ಯವಾಗಿ ಇರ್ತಾರೆ. ಎಲ್ರೂ ಆರೋಗ್ಯವಾಗಿ ಇರ್ತಾರೆ. ರಾಜು ಹೇಳು, ರಾತ್ರಿ ನಾನು ಒಂದು ಮಜವಾದ ಕನಸು ಕಂಡೆ, ಅದರಲ್ಲಿ ನೀನು ಮತ್ತು ಮಿಟ್ಟು ಇದ್ರಿ. ಕನಸಿನಲ್ಲಿ ನನ್ನ ಹತ್ರ ಒಂದು ಜಾದು ಕಂಬಳಿ ಇತ್ತು, ಮತ್ತೊಂದು ಜಿನ್ ಇತ್ತು. ಅದು ನನಗೆ ಮೂರು ವಿಷ ಕೊಡ್ತು. ಎಲ್ರೂ ಆರೋಗ್ಯವಾಗಿ ಹೇಗಿರ್ತಾರೆ ಅಂತ ಈಗ ತಿಳಿತು. ನಾನು ನನ್ನ ಮೂರು ಬೇಡಿಕೆ ಮತ್ತು ಅವುಗಳನ್ನು ಹೇಗೆ ಪೂರ್ತಿ ಮಾಡೋದು ಅಂತ ಹೇಳ್ತೀನಿ. ಏನ್ ಕೇಳಿದೆ? ಏನಂತಿದ್ದಿ? ಅಚ್ಛಾ, ಈಗ ಹೇಳ್ತೀನಿ ನನ್ನ ಮೊದಲ ಬೇಡಿಕೆ. ಇಲ್ಲಿ ಎಲ್ರೂ ಶೌಚಾಲಯ ಬಳಸಬೇಕು ಅಂತ. ಎಲ್ರೂ ಶೌಚಾಲಯ ಬಳಸಬೇಕು, ಇದೆಂತ ಬೇಡಿಕೆ? ಸರಿ, ಮತ್ತೇನಾಯ್ತು? ನಾವು ಇದನ್ನ ಪೂರ್ತಿಗೊಳಿಸಬೇಕು. ಪೆದ್ದು, ಈ ಜಾದುವಿನ ದೀಪದ್ದು ಬರೀ ಕಥೆ ಮಾತ್ರ. ವಾಸ್ತವದಲ್ಲಿ ಎಲ್ಲ ಕೆಲಸಗಳನ್ನು ನಾವೇ ಮಾಡಬೇಕು. ಹಾ, ವಾಸ್ತವದಲ್ಲಿ ನಾನು ಇಲ್ಲಿಗೆ ಬಂದಿದ್ದು ಎಲ್ರು ಶೌಚಾಲಯ ಕಟ್ಟಿಸ್ಬೇಕು ಅಂತ ಹೇಳೋದಕ್ಕೆ. ಹಾ, ಮೀನಾಗೆ ಸ್ಕೂಲಲ್ಲಿ ಕೂಡ ಇದನ್ನ ಹೇಳ್ಯಾರ. ನಾನೇನಂತೀನಿ ಅಂದ್ರೆ, ಮನೆ ಮನೆಯಲ್ಲೂ ಒಂದೊಂದು ಶೌಚಾಲಯ ಇರಬೇಕು. ಆದ್ರೆ ಶೌಚಾಲಯನ ಹಣ ಇರೋರು ಮಾತ್ರ ಕಟ್ಟಿಸ್ಬೋದು. ಹಾಗೆ ಶೌಚಾಲಯಗಳು ಬೇರೆ ಬೇರೆ ವಿಧದಲ್ಲಿ ಇರ್ತವೆ. ತಾರಾ ಇವುಗಳ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಹೌದು, ಬಹಳ ಕಡಿಮೆ ಖರ್ಚಿನಲ್ಲಿ ನೀವು ಶೌಚಾಲಯ ಕಟ್ಟಿಸಬಹುದು. ಹೌದಪ್ಪ, ನಾವು ನಮಗಾಗಿ ಶೌಚಾಲಯ ಕಟ್ಟಿಸೋಣ. ಇದರಿಂದ ಅತಿಭೇದಿಯ ರೋಗ ತಡೆಗಟ್ಟಬಹುದು. ಮೀನಾ ಸರಿಯಾಗಿ ಹೇಳಿದ್ಲು. ಅರೆ, ಆದ್ರೆ ದುರ್ವಾಸನಿಗೆ ಏನ್ ಮಾಡೋದು? ಅಕ್ಕ, ನೀನೇನು ಹೆದರ್ಬೇಡ. ಶೌಚಾಲಯವನ್ನ ಸ್ವಚ್ಛವಾಗಿಟ್ಕೊಂಡ್ರೆ ದುರ್ವಾಸನೆ ಬರೋದಿಲ್ಲ. ಶೌಚಾಲಯ ಖಂಡಿತವಾಗಿ ಕಟ್ಟಿಸ್ಬೇಕು. ಹಾ ಸರಿ, ಹಾಗಾದ್ರೆ ಇದಲ್ವಾ ಮಾತು, ಕಡಿಮೆ ಖರ್ಚಿನಲ್ಲಿ ಶೌಚಾಲಯ ಕಟ್ಟಿಸೋದು ಹೇಗೆ ಅಂತ ತಾರಾ ಹೇಳ್ತಾಳೆ.
ನಾನ್ ಬರ್ತೇನೆ. ಇದು ಚೆನ್ನಾಗಿದೆ, ಯಾರು ಟಾಕ್ ಜಾಕ್ ಮಾಡೋ ಹಾಗಿಲ್ಲ. ಹಾ ಹಾ, ರಾತ್ರಿ ಕೂಡ ಹೋಗಿ ಆರಾಮಾಗಿ ಬಳಸಬಹುದು. ಈಗ ರಾತ್ರಿ ಹೋಗೋದಕ್ಕೆ ಅಂಜಿಕೆ ಇಲ್ಲ. ಹಾ ರಾಜು, ಮಕ್ಳು ಯಾವಾಗ್ಲೂ ಶೌಚಾಲಯ ಬಳಸಬೇಕು. ಸಿದ್ಧವಾಗೋಯ್ತು, ಈಗ ನೀವೆಲ್ಲ ಶೌಚಾಲಯ ಬಳಸಬೇಕು. ಶೌಚಾಲಯ ಬಳಸಬೇಕು. ಅರೆ ನೀವೆಲ್ಲರೂ ಅಲ್ಲ. ಶೌಚಾಲಯ ಬಳಸಬೇಕು, ಶೌಚಾಲಯ ಬಳಸಬೇಕು. ಶೌಚಾಲಯ ಬಳಸಬೇಕು. ಓಯ್ ಸ್ವಾಮಿ, ಶೌಚಾಲಯ ಬಳಸಬೇಕು. ಏ ಇದೇನು? ಓ ನೀನಾ? ಶೌಚಾಲಯ ಬಳಸಬೇಕು ಪೆದ್ದು. ಸರಿ ಸರಿ ಹೋಗ್ತೀನಿ. ರಾಜು, ರಾಣಿಗೆ ಸ್ನಾನಕ್ಕೆ ಸ್ವಲ್ಪ ನೀರ್ ತಂದ್ಕೊಡು. ರಾಜು, ನೀರನ್ನ ಎಲ್ಲಿಂದ ತಂದೆ? ಇಲ್ಲಿಯೇ ಪಕ್ಕದ ಕೆರೆಯಿಂದ. ಓ ರಾಜು, ಅದು ನಡೆಯಲ್ಲ, ಟ್ಯೂಬ್ ವೆಲ್ ತನಕ ಹೋಗೋಣ. ಅದು ಬಹಳ ದೂರದಲ್ಲಿದೆ. ಜೊತೆ ಸೇರಿ ತರೋಣ. ಎಲ್ಲಾ ಕೆಲಸ ಸ್ವಚ್ಛ ನೀರಿನಿಂದ ಆಗ್ಬೇಕು, ಇದು ನನ್ನ ಎರಡನೇ ಬೇಡಿಕೆ. ನಾವು ಸ್ವಚ್ಛ ನೀರನ್ನೇ ಬಳಸ್ತೇವಲ್ಲ? ಹೌದು, ಆದ್ರೆ ಕುಡಿಯೋದಕ್ಕೆ ಮಾತ್ರ. ಎಲ್ಲ ಜನರು ಸ್ನಾನಕ್ಕೆ, ಒಗೆಯೋದಕ್ಕೆ, ಪಾತ್ರ ತೊಳೆಯೋದಕ್ಕೆ ಕೊಳಕ್ಕು ನೀರನ್ನೇ ಬಳಸ್ತಾರೆ, ಹಾಗಾಗಿ ರೋಗ ಹಿಡಿತದೆ. ನಿನ್ನ ಬೇಡಿಕೆಗಳು ತುಂಬಾ ಕೆಲಸ ಮಾಡಿಸ್ತೇವೆ. ಸ್ವಚ್ಛ ನೀರನ್ನೇ ಬಳಸಬೇಕು. ಶಾಬಾಶ್ ಮಿಟ್ಟು, ನಮ್ ಎಲ್ಲ ಗೆಳೆಯರಿಗೂ ನಾವು ಹೇಳೋಣ. ಸದಾ ಸ್ವಚ್ಛ ನೀರನ್ನೇ ಬಳಸಬೇಕು. ನೀನು ಮತ್ತೆ ಬಂದಿಯಾ? ಸರಿ, ಮಾತ್ರ ನಂಗೆ ಬಾಯಾರಿಕೆ ಆಗ್ತಾ ಇದೆ. ನನ್ ಜೊತೆ ಮನೆಗೆ ನಡಿ ದೀಪು. ಮಿಠು, ಈಗ ಶೌಚಾಲಯ ಇದೆ, ಸ್ವಚ್ಛ ನೀರು ಇದೆ, ಆದ್ರೂ ಭೇದಿ ತಗಲ್ತದೆ. ಯಾಕಂದ್ರೆ ಜನರು ಸರಿಯಾಗಿ ಕೈ ತೊಳ್ಕೊಳ್ಳೋದಿಲ್ಲ. ಅವರಿಗೆ ಹೇಳು ಕೈ ತೊಳೆಯಿರಿ, ಕೈ ತೊಳೆಯಿರಿ. ಹಾ, ಇದು ನನ್ನ ಮೂರನೇ ಬೇಡಿಕೆ. ಇದನ್ನ ನಾವು ಮಾಡಿ ತೋರಿಸೋಣ, ನಮ್ಮ ಎಲ್ಲ ಗೆಳೆಯರಿಗೂ ಹೇಳೋಣ, ಅವರ ಸಹಾಯ ಬೇಕು ಅಂತ. ಗೆಳೆಯರೇ, ನಾವು ಎಲ್ರಿಗೂ ನೆನಪಿಸ್ತೀವಿ, ಸಾಬೂನ್ ಅಥವಾ ಬೂದಿ ಹಚ್ಚಿ ಕೈ ತೊಳೆಯಿರಿ. ಮೊದಲಿಗೆ ನಾವು ನಮ್ಮ ತಮ್ಮ ತಂಗಿಯರಿಗೆ ಕಲಿಸೋಣ. ಇದಪ್ಪ ಕೆಲಸ ಅಂದ್ರೆ? ಇದಲ್ವಾ ಕೆಲಸ ಅಂದ್ರೆ? ಪ್ರತಿಯೊಂದು ಶೌಚಾಲಯದ ಹೊರಗೆ ನೀರಿನ ಪಾತ್ರೆ ಮತ್ತು ಸಾಬೂನು ಅಥವಾ ಬೂದಿ ಇಟ್ಟಿರೋಣ. ಇದು ಮಾತಪ್ಪ, ಇದು ಮಾತು. ಎಲ್ಲರೂ ನಿಮ್ ಕೈಗಳನ್ನು ಸಾಬೂನು ಅಥವಾ ಬೂದಿ ಹಚ್ಚಿ ತೊಳೆಯಿರಿ. ಶೌಚಾಲಯಕ್ಕೆ ಹೋದ ನಂತರ ಮತ್ತು ತಿಂಡಿ ತಿನ್ನೋ ಮೊದಲು ಮಕ್ಕಳನ್ನ ಸ್ವಚ್ಛಗೊಳಿಸಿ. ನಾವು ಇದನ್ನು ಪೂರ ಮಾಡ್ತೀವಿ. ಕೈ ತೊಳೆಯಿರಿ, ಕೈ ತೊಳೆಯಿರಿ, ಕೈ ತೊಳೆಯಿರಿ, ಕೈ ತೊಳೆಯಿರಿ. ಅಜ್ಜಿ, ತಗೋ ಸಾಬೂನು ಮತ್ತು ನೀರು. ಶಾಬಾಶ್, ನೀನಂತೂ ಒಳ್ಳೆ ಕೆಲಸ ಮಾಡಿದಿ. ದೀಪು ಮಗ, ಸಾಬೂನ್ ಹಚ್ಚಿ ಕೈ ತೊಳ್ಕೊಂಡ್ಯಾ?
ನಂಗೆ ಗೊತ್ತಿತ್ತು ನೀನ್ ಬರ್ತಿ ಅಂತ. ನಾವು ಪುಟ್ಟ ಮಕ್ಕಳು, ನಾವು ಪುಟ್ಟ ಮಕ್ಕಳು, ಕನಸುಗಳೆಲ್ಲ ನಮ್ಮವು, ಕನಸಾಗಿವೆ ಇಂದು. ನೀವು ಜೊತೆಗೆ ಬನ್ನಿ, ಗಟ್ಟಿ ಮನಸ್ಸು ಮಾಡಿ, ಆರೋಗ್ಯದ ಶಕ್ತಿಯ ತೋರಿಸಿ ನೀವಿಂದು, ಆರೋಗ್ಯದ ಶಕ್ತಿಯ ತೋರಿಸಿ ನೀವಿಂದು. ಹಾ ಮಿಚ್ಚು, ಒಪ್ಪಿದೆ, ನನ್ನ ಅಭ್ಯಾಸಗಳನ್ನ ಬದಲಿಸ್ಬಿಟ್ಟಿಯಪ್ಪ. ಮಿಚ್ಚು, ನೀನು ಜಿನ್ ಏನು?